ಸಾಯ್ತು. ಫೆಬ್ರವರಿ 5ನೇ ತಾರೀಕು ಮೇಯರ್ ಚುನಾವಣೆ ಮತ್ತು ಉಪಮೇಯರ್ ಚುನಾವಣೆ ನಡೆಯುತ್ತೆ. ಕಲಬುರಗಿ ಪ್ರಾದೇಶಿಕ ಆಯುಕ್ತ ಡಾಕ್ಟರ್ ಎನ್ ವಿ ಪ್ರಸಾದ್ ಮಾಹಿತಿ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕಲಬುರಗಿ ಪಾಲಿಕೆ ಮೇಯರ್ ಚುನಾವಣೆ ಫೆಬ್ರವರಿ 5ನೇ ತಾರೀಕು. ಈ ಬಾರಿ ಮೇಯರ್ ಸ್ಥಾನ ಎಸ್ಸಿಗೆ ಮೀಸಲಿದೆ, ಉಪಮೇಯರ್ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಿದೆ. ಪಾಲಿಕೆ ಗದ್ದುಗಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ಫೈಟ್ ಅಂತೂ ಇದ್ದೇ ಇದೆ. 55 ವಾರ್ಡ್ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ 27, ಬಿಜೆಪಿ 24, ಜೆಡಿಎಸ್ 4 ಇತ್ತು. ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಚುನಾವಣೆ ಆಗಿತ್ತು. ರಾಜ್ಯಾದ್ಯಂತ ತೀವ್ರ ಸುದ್ದಿಯಾಗಿತ್ತು ಕಲಬುರಗಿ ಪಾಲಿಕೆ ಎಲೆಕ್ಷನ್. ಮೇಯರ್ ಗದ್ದುಗೆಗೆ ಏರೋದಕ್ಕೆ ಬಿಜೆಪಿ ತನ್ನ 7 ವಿಧಾನ ಪರಿಷತ್ ಸದಸ್ಯರನ್ನ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿತ್ತು. ಈಗ ಮೇಯರ್ ಯಾರು, ಉಪಮೇಯರ್ ಯಾರು ಅನ್ನೋದಷ್ಟು ಡಿಸೈಡ್ ಆಗಬೇಕು. ಫೆಬ್ರವರಿ 5ನೇ ತಾರೀಕು ಅದಕ್ಕೆ ಮುಹೂರ್ತ ಫಿಕ್ಸ್ ಆಯಿತು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಅರುಣ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ಅರುಣ್. ವೆರಿ ಗುಡ್ ಮಾರ್ನಿಂಗ್. ಓಕೆ, ಏನು ಹೆಂಗ್ ನಡೆಯುತ್ತೆ 5ನೇ ತಾರೀಕು ಫೆಬ್ರವರಿ? ಕಳೆದ 4 ತಿಂಗಳಿಂದ ಏನು ಇಡೀ ರಾಜ್ಯದಲ್ಲಿ ಸುದ್ದಿ ಆಗಿದ್ದಂತ ಕಲಬುರಗಿ ಮಹಾನಗರ ಪಾಲಿಕೆ ಈಗ ಮೇಯರ್ ಪಟ್ಟಕ್ಕಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳು ತಮ್ಮ ಕಸರತ್ತನ್ನು ನಡೆಸಿದವೆ. ಈಗ ಮೇಯರ್ ಚುನಾವಣೆಗೆ ದಿನಾಂಕ ನಿಗದಿ ಆಗಿದ್ರಿಂದ ಎರಡೂ ಪಕ್ಷದ ರಾಜಕೀಯ ಚಟುವಟಿಕೆ ಕೂಡ ಅಗರಿಗೆದ್ರಿದೆ. ಈ ಹಿಂದೆ ಏನು ಕಾಂಗ್ರೆಸ್ 27 ಸ್ಥಾನವನ್ನ ಗೆದ್ದಿದ್ರೆ ಈಗ ಬಿಜೆಪಿ 23 ಮತ್ತೆ ಸ್ವತಂತ್ರ ಅಭ್ಯರ್ಥಿ 1 ಸೀಟನ್ನು ಗೆದ್ದಿತ್ತು. ಅಲ್ಲದೆ ಈಗ ಇಷ್ಟೆಲ್ಲಾ ಬಹುದೊಡ್ಡ ಪಕ್ಷವಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಹೊಮ್ಮಿದ್ರು ಕೂಡ ಇವ್ರಿಗೆ ಯಾರಿಗೂ ಕೂಡ ಸ್ಪಷ್ಟ ಬಹುಮತ ಸಿಕ್ಕಿರ್ಲಿಲ್ಲ. ಆದ್ರೆ ಜೆಡಿಎಸ್ 4 ಸ್ಥಾನಗಳನ್ನ ಗೆದ್ದು ಈ ಕಿಂಗ್ ಮೇಕರ್ ಆಗಿ ಮತ್ತೆ ಕಿಂಗ್ ಮೇಕರ್ ಆಗಿ ಜೆಡಿಎಸ್ ಹೊರಹೊಮ್ಮಿತ್ತು. ಹೀಗಾಗಿ ಜೆಡಿಎಸ್ ಯಾರಿಗೆ ಸಪೋರ್ಟ್ ಮಾಡುತ್ತೆ ಅವರು ಮೇಯರ್ ಆಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ನಡೀತಾ ಇತ್ತು. ಆದ್ರೆ ಜೆಡಿಎಸ್ ನಾಯಕರು ಯಾವುದೇ ಕಾರಣಕ್ಕೂ ನಾವು ಯಾರಿಗೂ ಕೂಡ ಇನ್ನುವರೆಗೂ ಬಹಿರಂಗವಾಗಿ ಸಪೋರ್ಟ್ ಅನ್ನ ಮಾಡಿರ್ಲಿಲ್ಲ. ಆದ್ರೆ ಮೇಯರ್ ಸ್ಥಾನ ನಮ್ಗೆ ಬಿಟ್ಟು ಕೊಟ್ರೆ ನಾವು ಯಾರಿಗೆ ಬೇಕಾದ ಯಾವುದೇ ಪಕ್ಷಕ್ಕಾದ್ರೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಈ ಎರಡೂ ಏನು ಬಿಜೆಪಿ ಅವರು ಹಿರಿಯ ಮುಖಂಡರನ್ನ ಏನು ಮಾಜಿ ಪ್ರಧಾನಿ ದೇವೇಗೌಡರನ್ನ ಮತ್ತೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿರನ್ನ ಭೇಟಿ ಮಾಡಿ 2-3 ಸುತ್ತಿನ ಮಾತುಕತೆಯನ್ನು ಕೂಡ ಮಾಡಿದ್ರು ನಾವೇನೇನು ಬಿಜೆಪಿಗೆ ಸಪೋರ್ಟ್ ಮಾಡುವಂತೆ. ಅಲ್ಲದೆ ಕೂಡ ಎಲ್ಲೋ ಒಂದ್ ಕಡೆ ಈ ಬಾರಿ ಒಂದು ರೂಲಿಂಗ್ ಪಾರ್ಟಿ ಇರೋದ್ರಿಂದ ಬಿಜೆಪಿಗೆ ಒಂದು ಜೆಡಿಎಸ್ ಸಪೋರ್ಟ್ ಮಾಡುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಎಲ್ಲಿ ಕೊನೆ ಗಳಿಗೆಯಲ್ಲಿ ಎಲ್ಲಿ ಜೆಡಿಎಸ್ ನಮ್ ಕೈ ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ 7 ಜನ ಏನು ನಾಮನಿರ್ದೇಶಿತ ಏನು ವಿಧಾನ ಪರಿಷತ್ ಸದಸ್ಯರನ್ನ ಕಲಬುರಗಿ ಒಂದು ಅಡ್ರೆಸ್ ಅನ್ನ ರೆಸಿಡೆನ್ಸ್ ಅನ್ನ ಕೊಟ್ಟು ಇಲ್ಲಿ 7 ಜನ ಏನು MLCಗಳನ್ನ ಇಲ್ಲಿ ಕಲಬುರಗಿ ಮತದಾರ ಪಟ್ಟಿಗೆ ಕೂಡ ಸೇರ್ಪಡೆ ಮಾಡಲಾಗಿತ್ತು. ಹೀಗಾಗಿ ಈ ಒಂದು ಸತ್ಯಾಗತ್ಯ ಕಳೆದ 2 ದಶಕಗಳಿಂದ ಬಿಜೆಪಿ ಏನು ಮಹಾನಗರ ಪಾಲಿಕೆ ಗದ್ದುಗೆ ಇರಲಿಲ್ಲ, ಈ ಬಾರಿ ಏಳ್ಬೇಕು ಅನ್ನೋದು ಕಾರಣಕ್ಕಾಗಿ ಈ ಬಾರಿ ಮೇಯರ್ ನಾವೇ ಮಾಡ್ತೀವಿ ಅನ್ನೋ ಮಾತು ಕೂಡ ಬಿಜೆಪಿ ನಾಯಕರು ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಅರುಣ್, ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗ್ಬೋದು.